ನಮಸ್ಕಾರ ರಾಘವ ನಂಬಿಯಾರ್ ಅವರೇ. ನಮಸ್ಕಾರ. ಯಕ್ಷಗಾನ ಭಾಗವತಿಕೆಯ ಅಥವಾ ಯಕ್ಷಗಾನ ಸಂಗೀತದ ಲಕ್ಷಣಗಳು ಏನು ಅನ್ನೋದನ್ನ ತಿಳಿಸಿಕೊಡ್ತೀರಾ? ಯಕ್ಷಗಾನದ ಸಂಗೀತದಲ್ಲಿ ಮುಖ್ಯವಾಗಿ ನಾವು ಕಾಣುವಂಥದ್ದು ಒಂದು ಪದವನ್ನು ಅದರಲ್ಲಿ ಇರುವಂತಹ ಸಾಹಿತ್ಯ ಭಾವ ಸ್ಫುರಿಸುವ ಹಾಗೆ ಹಾಡುವಂಥದ್ದು. ಆ ಪದದ ರಚನೆ ಹೇಗಿದೆ ಅನ್ನೋದನ್ನು ನೋಡಬೇಕು. ಅದು ಹೆಚ್ಚಾಗಿ ಮಾತ್ರೆಗಳ ಲೆಕ್ಕಾಚಾರದಿಂದ ರಚನೆ ಆಗಿರುವಂಥದ್ದು. ಹಾಗಾಗಿ ಅದನ್ನು ತಾಳದಲ್ಲಿ ಮತ್ತು ತಾಳ ಇಲ್ಲದೆ ಹಾಡುವಂಥ ಕ್ರಮ ಇದೆ. ಕೆಲವೊಂದು ತಾಳದಲ್ಲಿ ಹಾಡಬೇಕು, ಕೆಲವೊಂದು ತಾಳದಿಂದಲೇ ಹಾಡಬೇಕು. ತಾಳದಲ್ಲಿ ಹಾಡಲಿಕ್ಕೆ ಅಲ್ಲಿ ಬಂದಿರೋ ಸಾಹಿತ್ಯದಲ್ಲಿ ಸಾಹಿತ್ಯದ ಅಕ್ಷರಗಳ ಹೊಂದಾಣಿಕೆ ಗಣವಿಭಾಗ ಇದು ಬಹಳ ಮುಖ್ಯ. ಅದನ್ನು ಗಮನಿಸಿ ನಮ್ಮಲ್ಲಿ ಸುಳಾದಿ ಸಪ್ತತಾಳಗಳಿಗೆ ಪದ್ಯಗಳನ್ನು ಜೋಡಿಸಿದ್ದಾರೆ. ವಿತಾಳ ಗಾನ ಅಂದರೆ ತಾಳ ಇಲ್ಲದ್ದು ಯಾವುದಂತ ಹೇಳಿದ್ರೆ ಭಾಮಿನಿ, ವಾರ್ಧಕ, ಕಂದ, ಆಮೇಲೆ ಸಂಸ್ಕೃತದ ಅಕ್ಷರ ಗಣಗಳ ವೃತ್ತಗಳು ಇವುಗಳನ್ನು ನಾವು ರಾಗಬದ್ಧವಾಗಿ ಹಾಡ್ತೇವೆ. ರಾಗ ಪುನಃ ಅಲ್ಲಿ ಸ್ಪಷ್ಟವಾಗಿ ಬರ್ತದೆ. ಇದು ರಂಗ ಸಂಗೀತ ಆಗಿರೋದ್ರಿಂದ ರಸದ ಕಾಳಜಿ ಬಹಳ ಮುಖ್ಯ. ಯಾವ ರಸಕ್ಕೆ ಯಾವ ಸ್ವರಗಳು ಅನ್ನೋದನ್ನು ಈ ಹಿಂದೆ ಪರಂಪರೆಯಾಗಿ ನಾವು ಅದನ್ನು ರೂಢಿಸ್ಕೊಂಡು ಬಂದಿದ್ದೇವೆ. ಇದನ್ನು ಶಾಸ್ತ್ರಗ್ರಂಥಗಳು ಕಾಣಬಹುದು. ಮುಖ್ಯವಾಗಿ ನಾಟ್ಯಶಾಸ್ತ್ರದಲ್ಲಿ ಯಾವ ರಸಕ್ಕೆ ಯಾವ ಸ್ವರಗಳು ಹೆಚ್ಚು ಬಳಕೆ ಆಗ್ತವೆ ಅನ್ನೋದನ್ನು ಹೇಳಿದ್ದಾರೆ. ನೀವು ನಮ್ಮ ಯಕ್ಷಗಾನದ ಹಾಡುಗಾರಿಕೆಯಲ್ಲಿ ಬರುವ ಸ್ವರಗಳನ್ನು ನೀವು ಗಮನಿಸಿದರೆ ಅದಕ್ಕೆ ಸರಿಯಾಗಿ ಇರೋದು ನಮಗೆ ಕಾಣಿಸಿದೆ. ಆಮೇಲೆ ಆ ಸ್ವರಗಳನ್ನು ಇಟ್ಟುಕೊಂಡು ರಾಗ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅನಂತರ ರೂಢಿಸ್ಕೊಂಡಿದ್ದಾರೆ. ಆ ರಾಗದ ದೃಷ್ಟಿಯಲ್ಲೂ ಕೂಡ ಅದು ಬಹಳ ಮುಖ್ಯವಾದಂಥ ಒಂದು ಸಂಗೀತವಾಗಿದೆ. ಇನ್ನು ಈ ಸಂಗೀತದ ತಾಳದ ಬಗ್ಗೆ ನೀವು ಯೋಚನೆ ಮಾಡಿ. ಸುಳಾದಿ ಸಪ್ತ ತಾಳಗಳು ಅಂತ ಬಹಳ ಪ್ರಖ್ಯಾತಿ ಇರುವಂಥ ಏಳು ತಾಳಗಳು. ಆ ತಾಳಗಳ ನಿರ್ಣಯ ಯಾವುದರಿಂದ ಅಂದರೆ ಅಕ್ಷರಗಳ ಎಣಿಕೆಯಿಂದ. ಹೇಗೆಂದರೆ ಎರಡು ಎರಡು ಅಕ್ಷರಗಳದ್ದೇ ಒಂದು ಎಣಿಕೆ. ಈ ಮಾರು ಏಕತಾಳ ತಕ 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 ಈ ರೀತಿಯಲ್ಲಿ ಎರಡು ಅಕ್ಷರಗಳನ್ನು ಇಟ್ಕೊಂಡು ಮಾಡಿದ ರಚನೆಗಳಿದ್ದಾವೆ. ಮೂರು ಅಕ್ಷರಗಳನ್ನು ಮಾಡಿದ್ದಿದೆ. ವಿಶ್ವ ನಾಯಕ ನಿನ್ನ ವಾಕ್ಯವ ಮೂರು ಮಾತ್ರೆಗಳು ಇರುವಂತ. ಇನ್ನು ಮೂರು ಮತ್ತು ನಾಲ್ಕು ಜೋಡಿಸಿರುವಂತ ಹೇಗೆ ನೋಡಿ ನಿರ್ಮಲ ಜಲಸ ಮೀ ಪದ ಮಾಡಿ ಕೊಂಡ ಅಂದರೆ ಮೂರು ನಾಲ್ಕು ಮೂರು ನಾಲ್ಕು ಹೀಗೆ ಮಾತ್ರೆಗಳಲ್ಲಿ ಇರುವಂತ. ಈ ರೀತಿಯ ಈ ಮಾತ್ರೆಗಳಲ್ಲಿ ಪದ್ಯವನ್ನು ಜೋಡಿಸುವಾಗ ನಮ್ಮ ಅಕಾರಗಳುಂಟಲ್ಲ, ಗಾಯನದ ಅಕಾರವಂತೂ ಜೋಡಿಸುವ ಅಷ್ಟೇ ಸ್ವರಗಳಲ್ಲಿ ಅಕಾರಗಳು ಬರುತ್ತವೆ. ಆ ಅಕಾರಗಳನ್ನು ಸಾಹಿತ್ಯದ ಅಕ್ಷರ ಮೂಲಕ ನಾವು ಪ್ರತಿನಿಧಿಸಬೇಕು. ಉದಾಹರಣೆಗೆ ನೋಡಿ ನಿರ್ಮಲ ಜಲ ಸಮೀಪದಿ ನೋಡಿ ಮೂರಕ್ಷರ, ಜಲಸ ನಾಲ್ಕಕ್ಷರ, ಮೀಪದಿ ಮೀಪ ದಿ ಮತ್ತೆ ಮುಂದೆ ಬರ್ತದೆ ನೋಡಿ ನಿರ್ಮಲ ಜಲಸ ಮೀಪದಿ ಜಲಸ ಮೂರು ಮೀಪದಿ ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಅಕ್ಷರ ಅಂದ ಮಾತ್ರೆಗಳನ್ನು ತಾಳದಲ್ಲಿ ಹೇಳುವಾಗ ತಾಳ ಅನ್ನುವಂಥ ಕಾನ್ಸೆಪ್ಟ್ ಬೇರೆ ಬರ್ತದೆ. ತಾಳದಲ್ಲಿ ಕಾಲಭೇದ ಇತ್ಯಾದಿಗಳು ತುಂಬ ಇದೆ, ಅದನ್ನು ಮುಂದೆ ನಾವು ಚರ್ಚೆ ಮಾಡ್ತೀವಿ. ಹೀಗೆ ಅಕ್ಷರಗಳಿಗೆ ಮಾತ್ರೆಗಳಿಗೆ ಸಂಗತವಾಗಿ ಹೇಳುವಂಥದ್ದು ಪ್ರಥಮವಾದಂತಹ ಒಂದು ಲಕ್ಷಣ ಯಕ್ಷಗಾನ. ನಿಮಗೆ ಬೇರೆ ಕಡೆಯಲ್ಲಿ ಈ ಮಾತ್ರ ಕಾಲದ ಆಚೆಚೆ ಎಳೆದು ಅವರ ಸ್ವರ ಸಂಗತಿಗಳನ್ನು ತರುವಂತಹ ಸಂದರ್ಭಗಳನ್ನು ನಾವು ದಕ್ಷಿಣದಲ್ಲಿ ಕಾಣ್ತೀವಿ, ಉತ್ತರಾದಲ್ಲಿ ಕಾಣ್ತೀವಿ. ಇಲ್ಲಿ ಆಗಲಿ ಇದು ಯಾಕೆ ಹೀಗೆ ಅಂತಂದ್ರೆ ಇದು ರಂಗ ಸಂಗೀತ ಆಗಿರೋದ್ರಿಂದ ಅಲ್ಲಿ ಗಾಯನ ಇದೆ, ವಾದನೆ ಇದೆ, ನಾಟ್ಯ ಇದೆ. ನಾಟ್ಯ ನರ್ತನಕ್ಕೆ ಸಂಬಂಧಪಟ್ಟದಲ್ವಾ. ವೇಷಧಾರಿ ಹೆಜ್ಜೆ ಯಾವ ರೀತಿಯಲ್ಲಿ ಸಮಘಾತದಲ್ಲಿ ಬಿದ್ದಾಗ ಮಾತ್ರ ಅದನ್ನು ಕುಣಿಗೆ ಸುಲಭ ಆಗ್ತದೆ. ನೀವು ಅದು ಹುಸಿಯಾಗಿ ಎಳೆದು ಸರ್ಕಸ್ ಮಾಡಿದ್ರೆ ಅವನಿಗೆ ಸಮಘಾತದಲ್ಲಿ ಬರೋದಿಲ್ಲ. ಅಲ್ಲಿ ಹೇಗಿರಬೇಕು, ತ ತ ತ
ಹೀಗೆ ಹೇಳಿದ್ರೆ ಮಾತ್ರ ಘಾತು ಸಿಕ್ಕಿದ್ರೆ ಮಾತ್ರ ಹೆಜ್ಜೆ ಕುಟ್ಟಲಿಕ್ಕೆ ಬರ್ತದೆ ಅಥವಾ ಇಡ್ಲಿಕ್ಕೆ ಬರ್ತದೆ. ಹೀಗೆ ಸಮಗತಿಯಲ್ಲಿ ಆ ಪದ್ಯ ನಡೆಯುವುದರಿಂದ ನೃತ್ಯವನ್ನು ನಡೆಸುವುದಕ್ಕೆ ಅನುಕೂಲವಾಗಿ ಇವನು ಅ ಅ ಅ ಅ ಅ ಅ ಅ ಹೀಗೆ ಸ್ವರವನ್ನು ಮಾಡಬೇಕು. ನೋಡಿ ನಿರ್ಮಲ ಜಲ ಸಮೀಪದಿ, ಇದು ನಾನು ಘಾತದಲ್ಲಿ ತೋರಿಸಿದೆ. ಇದನ್ನೇ ನೋಡಿ ನಿರ್ಮಲ ಜಲ ಸಮೀಪದಿ ಹೇಳಿಕೊಂಡು ಸಂಗೀತ. ಈ ಮೂರಕ್ಕೂ ಅಂದರೆ ವಾದನ ಗಾಯನ ಮತ್ತು ನರ್ತನ ಈ ಮೂರಕ್ಕೊಂದು ಒಪ್ಪಂದದ ಸಮಪಾಲಿನ ಹೊಡೆತ. ಘಾತ ಬರುವ ಹಾಗೆ ಹಾಡುಗಾರ ಸಂಗೀತವನ್ನು ಜೋಡಿಸಬೇಕು. ಸಂಗೀತ ಅಂದ್ರೆ ಸಂಗೀತ ಅಂದ್ರೆ ಯಕ್ಷಗಾನ ಸಂಗೀತ ಅಂತ. ಯಕ್ಷಗಾನ ಸಂಗೀತ ನಾನು ಇಷ್ಟು ಹೇಳೋದು ಯಕ್ಷಗಾನ ಸಂಗೀತ ಸಂಬಂಧಪಟ್ಟು. ಹಾಗಾಗಿ ಅದು ಹಾಗೆ ಹೋದ್ರೆ ಒಂದು ಒಂದು ನಮ್ಮ ವ್ಯಾಖ್ಯೆಗೆ ಸಿಕ್ಕಿತು. ಯಕ್ಷಗಾನ ಅಂದ್ರೆ ಏನು? ಯಕ್ಷಗಾನವು ಮಾತ್ರಾಬದ್ಧವಾದ ಅಥವಾ ಛಂದೋಬದ್ಧವಾದ ತಾಳಬದ್ಧವಾದ ಹಾಡುಗಾರಿಕೆ. ಅಲ್ಲಿ ಏನೆಲ್ಲ ಬರ್ತದೆ? ಸಾಹಿತ್ಯವಿದೆ. ಆ ಸಾಹಿತ್ಯವನ್ನು ಗಮಕಯುಕ್ತವಾಗಿ ರಾಗಬದ್ಧವಾಗಿ ನರ್ತನಕ್ಕೆ ಅನುಕೂಲಿಸುವ ಸಮಘಾತಗಳನ್ನು ಇಟ್ಟುಕೊಂಡು ಹಾಡುವಂಥದ್ದು. ಇದರಿಂದ ಹೊರತಾದ್ದು ಯಕ್ಷಗಾನ ಅಲ್ಲ ಅಂತ ನಾವು ಹೇಳ್ಬೋದು. ಯಕ್ಷಗಾನದ ಹಾಡುಗಾರಿಕೆ ಅಂತ ಹೇಳಿದ್ರೆ ಪ್ರಸಂಗದ ಸಾಹಿತ್ಯವನ್ನು ಹೇಳೋದು ಅಂತ ಅರ್ಥ. ಸಾಹಿತ್ಯವನ್ನು ಹೇಳೋದು ಹೇಗೆ? ಅದು ಗಾಯನದ ಮೂಲಕ. ಅಂದರೆ ಗಾಯನದಲ್ಲಿ ಸಾಹಿತ್ಯ ಮತ್ತು ಆ ಸಾಹಿತ್ಯದ ಅರ್ಥ ಸ್ಫುಟವಾಗಿ ಕೇಳುವರಿಗೆ ನೋಡುವರಿಗೆ ಅದು ಸಂವಹನ ಆಗಬೇಕು. ಈ ಸಂವಹನ ಆಗೋದಕ್ಕೆ ಏನು ಅಲ್ಲಿ ಇರೋದು ಅಂತ ಹೇಳಿದ್ರೆ ಸ್ವರಗಳಿಂದ, ರಾಗದ ವಿವಿಧ ಸ್ವರಗಳಿಂದ ಸಾಹಿತ್ಯದ ಭಾವ ಸ್ಫುಟವಾಗುವ ರೀತಿಯಲ್ಲಿ ಆ ಶಬ್ದಗಳನ್ನು ಓದುವುದು, ತಾಳದಲ್ಲಿ ಓದುವುದು ಅಂತ ಲೆಕ್ಕ. ಇಲ್ಲಿಗ ಓದುವುದು ಅನ್ನೋದು ಬಹಳ ಮುಖ್ಯವಾದ ಇದು. ಇದು ಇನ್ನೊಂದು ಲಕ್ಷಣ. ಓದು, ತಾಳದಲ್ಲಿ ಓದು. ತಾಳದಲ್ಲಿ ಓದುವುದು ಅಂದರೆ ಹೇಗೆ? ಈಗ ಇದೇ ಹೇಳ ಉದಾಹರಣೆ ನಾವು ಕೊಡ್ಬೋದು. ಅಥವಾ ಇನ್ನೊಂದು ಚರಣಾಬ್ಜ ದೆಡೆ ಎಲ್ಲಿ ನರನು ಕೈ ಮುಗಿದು ನಿಂದಿರಲು ಗೋವಳರಾಯ ನೀತ. ಇದು ಸಾಂಗತ್ಯ, ಸಾಂಗತ್ಯದ ರಚನೆ. ಇದನ್ನು ಯಾವುದೇ ತಾಳದಲ್ಲಿ ಹೇಳಿ ಬರ್ತದೆ. ಹೇಗೆ? ಚರಣಾಬ್ಜ ದೆಡೆ ಎಲ್ಲಿ ನರನು ಕೈ ಮುಗಿದು ನಿಂದಿರಲು ಗೋವಳರಾಯ ನೀತ. ಇಲ್ಲಿಗ ಏನ್ ಹೇಳಿದ್ನೆ? ರೂಪಕ ತಾಳದಲ್ಲಿ ಹೇಳಿದ್ನೆ. ಐದು ಅಕ್ಷರವಾಗಿ ಆರು ಅಕ್ಷರದಲ್ಲಿ ನಡೆದಿದೆ. ಚರಣಾಬ್ಜ ದೆಡ ಎಲ್ಲಿ ನರನು ಕೈ ಮುಗಿದು ನಿಂದಿರಲು ಗೋವಳರಾಯ ನೀತ. ಇದು ಕೈ ಬೆರಳಲ್ಲಿ ಲೆಕ್ಕ ಮಾಡಿ ಹೇಳುವ ಕ್ರಮ. ಈ ಲೆಕ್ಕದಲ್ಲಿ ಸಾಂಗತ್ಯವನ್ನು ಈಗ ಏನು ಅಲ್ಲಿ ನಡೀತಾ ಇದೆ? ಇದೊಂದು ಕಥೆಯನ್ನು ಹೇಳುವ ಕ್ರಮ. ಕೌರವ ಕೃಷ್ಣನಲ್ಲಿಗೆ ಬಂದು ಕೂತ್ಕೊಳ್ತಾನೆ ಅಂತ ಹೇಳೋದು. ಆಗ ಕೌರವ ಅಂದರೆ ಯಾರು, ಕೃಷ್ಣ ಅಂದರೆ ಯಾರು ಇತ್ಯಾದಿಗಳು ಆ ಶಬ್ದಗಳಲ್ಲಿ ಇರುವಂತಹ ಭಾವವಾಗಿ ಸ್ಮರಿಸಬೇಕು. ಚರಣಾಬ್ಜ ದೆಡೆ ಎಲ್ಲಿ ನರನು ಕೈ ಮುಗಿದು ನಿಂದಿರಲು ಗೋವಳರಾಯ ನೀತ. ಅರಸುಗಳ್ತಾವೆಂದು ಮೌಳಿಯ ಬಳಿಯಲ್ಲಿ ಕುರುಭೂಪ ಕುಳ್ಳಿರ್ತ ನಾಗ. ಇದು ಬೇರೆ ಕಥೆಯನ್ನು ಹೇಳೋದು. ಆದರೆ ಕಥೆ ಹೇಳಿ ಬಂದದ್ಯಾರು ಅಲ್ಲಿ? ಕೃಷ್ಣ, ಇವನು ನರ, ಇವ ಕೌರವ. ಈ ಅವರ ವ್ಯಕ್ತಿತ್ವಗಳನ್ನು ಆ ಭಾವದ ಮೂಲಕ ನಾವಲ್ಲಿ ಅಭಿವ್ಯಕ್ತ ಮಾಡಿದ್ದೇವೆ. ಈ ರೀತಿಯಲ್ಲಿ ಇದು ಎರಡನೇ ಹಂತದಲ್ಲಿ ನಾವು ಈ ಗಾಯನವನ್ನು ಗುರುತಿಸಿದ್ದೇವೆ. ಅಂದರೆ ಪದದಲ್ಲಿ ಇರುವಂತಹ ಶಬ್ದಗಳ ಸ್ಫುರಣೆಯಲ್ಲಿ ಯಾವ ಭಾವ ಹೊರಗೆ ಬರ್ತದೆ ಅದನ್ನು ವ್ಯಕ್ತವಾಗಿ ತೋರಿಸುವಂಥದ್ದು ಇನ್ನೊಂದು ಲಕ್ಷಣ. ಯಕ್ಷಗಾನದ ಹಾಡುಗಾರಿಕೆಯಲ್ಲಿ ಕಂಠ ಅನ್ನೋದು ಬಹಳ ಮುಖ್ಯ. ನ
ನಾವು ಶೈಲಿ ಅಂತ ನಾವು ಬೇರೆ ಬೇರೆ ಹೇಳ್ತೇವಲ್ಲ, ಈ ಶೈಲಿ ನಿರ್ಣಯ ಆಗುವುದು ಅವರವರ ಕಂಠದಿಂದ. ಈ ಕಂಠವನ್ನು ಹೇಗೆ ಬಳಸಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹಿಂದಿನ ಭಾಗಕ್ಕೆ ಹೇಗೆ ಮಾಡ್ತೇನೆ, ಮುಖವನ್ನು ಹೀಗೆ ಎತ್ತಿ ಹಿಡಿದು ಇಡೀ ಫುಲ್ ಥ್ರೋಟ್ ಆಗಿ ಹಾಡ್ತಾ ಇದ್ದಾರೆ, ಪೂರ್ಣ ಕಂಠದಿಂದ ಹಾಡೋದು. ಅದು ಸ್ವರ ಹೇಗಂದ್ರೆ ಅವರ ಒಡಲಿನಿಂದಲೇ ಬರೋ ಸ್ವರ. ಉದಾಹರಣೆಗೆ ಯಕ್ಷಗಾನದಲ್ಲಿ ವಿತಾಳ ಗಾಯನವಾದ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕಂದ, ವೃತ್ತ ಇವುಗಳಿಗೆ ವಿಶಿಷ್ಟವಾದ ಕ್ರಮ ಇದೆ. ಅಲ್ಲಿ ಸಾಹಿತ್ಯ ಯಾವ ರೀತಿಯಲ್ಲಿ ಮಾತ್ರಾಗಣಕ್ಕೆ ಸರಿಯಾಗಿ ಹೋಗಿದನೋ ಅದೇ ರೀತಿಯಲ್ಲಿ ಗಾಯನದ ಈ ಪಲುಕುಗಳು ಅಥವಾ ಗಮಕಗಳು ನಡೀಬೇಕು. ಈಗ ಉದಾಹರಣೆಗೆ ಭಾಮಿನಿ ಷಟ್ಪದಿ ಹೇಳೋದು ಹೇಗೆಂದರೆ, ಭಾಮಿನಿ ಷಟ್ಪದಿಯಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಅನ್ನೋ ರೀತಿ ಗಣಗಳಲ್ಲಿ ವಿಭಜನೆ ಇದೆ. ಒಂದು ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು. ಅದೇ ರೀತಿಯಲ್ಲಿ ನಾವು ಹಾಡುವಾಗ ಅದಕ್ಕೆ ಸ್ವರವನ್ನು ಕೂಡಿಸಿಕೊಂಡು ಹೇಳಬೇಕು. ಒಂದು ಉದಾಹರಣೆ ಕೊಡೋದಿದ್ರೆ, ಚಂಚಲಾಕ್ಷಯ ಕೇಳ ರಣ್ಯದೆ ಸಂಚರಿಪ ಮೃಗ ಕಂಬನೆಸೆದರೆ ಪಂಚತು ಗೈದಿದರೆ ಮಾಡುವುದೇನು ನೀನದನು. ಇಲ್ಲಿ ಆಲಾಪನೆಯನ್ನು ಮೂರು ನಾಲ್ಕು ಮೂರು ನಾಲ್ಕಾಗಿ ನಡೆಸಿದನ್ನು ನೀವು ಗಮನಿಸಬಹುದು. ಇದೇ ರೀತಿಯಲ್ಲಿ ಅಂದರೆ ಇಲ್ಲಿಗೆ ನಡೆಯುವಾಗ ಈ ಮೂರು ನಾಲ್ಕು ಮೂರು ನಾಲ್ಕು ಹೇಗಿದೆ ಅಂತ ಹೇಳಿದ್ರೆ, ನಮಗೆ ಹೆಚ್ಚಾಗಿ ಪ್ರಸಿದ್ಧವಾದ ತಕ್ಕೀಟ ತಕ್ಕ ದೀಮಿ ತಕ್ಕೀಟ ತಕ್ಕ ದೀಮಿ ಈ ರೀತಿಯಲ್ಲಿ ಅಲ್ಲಿ ಸಾಹಿತ್ಯ ಇದೆ. ಅದಕ್ಕೆ ಸರಿಯಾಗಿ ಈ ರೀತಿಯಲ್ಲಿ ಗಮಕ ಹೋಗ್ಬೇಕು, ಆಲಾಪನ ಸೇರ್ಬೇಕು. ವಾರ್ಧಕ ಕೂಡ ಅದು ಹೇಗಿದೆ, ಮೂರು ನಾಲ್ಕು ಇದ್ದ ಹಾಗೆ ವಾರ್ಧಕದಲ್ಲಿ ತಕ ತಕೀಟ ಐದೈದು ಎರಡು ಮೂರು ಎರಡು ಮೂರು ಆಗಿ ಹೋಗಿದೆ. ತಕ್ಕ ತಕೀಟ ತಕ್ಕ ತಕೀಟ. ಅದಕ್ಕೆ ಈಗ ವಾರ್ಧಕ ನೋಡಿ ಅದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ತಕ ತಕೀಟ ತಕ ತಕೀಟ ಈ ರೀತಿಯಲ್ಲಿ ಐದೈದು ಅಕ್ಷರದಲ್ಲಿ ಹೋಗಿದೆ, ಎರಡು ಮೂರು ಎರಡು ಮೂರು. ಇದನ್ನು ಹೇಗೆ ಹೇಳಬೇಕು, ಏನು ತಮ್ಮಗೆ ಬುದ್ಧಿಯಂ ಪೇಳಿಯ ಕ್ಷಣವೇ, ಏನು ತಮ್ಮಗೆ ಬುದ್ಧಿಯಂ ಪೇಳಿಯ ಕ್ಷಣವೇ, ಕನಕ ಮೃಗವಂ ರಾಮ ಬೆಂಬತ್ತೆ ವೇಗದಳು, ಘನತರ ಘೋರಡವಿ ಗೈದಿದ ಧನುಜ ಮೃಗ ರಾಘವನು ರಾಘವಂ ಕೋಪದಿಂದ. ನೋಡಿ ತಕ ತಕೀಟ, ಏನು ತಮ್ಮಗೆ ಬುದ್ಧಿ ತಕ ತಕೀಟ ತಕ ತಕೀಟ ಎಂಪೇಳಿಯ ಕ್ಷಣವೇ ತಕ ತಕೀಟ ತಕ ತಕೀಟ, ಕನಕ ಮೃಗವಂ ರಾಮ ಬೆಂಬತ್ತಿ ವೇಗದಳು ತಕ ತಕೀಟ ತಕ ತಕೀಟ ತಕ ತಕೀಟ ತಕ ತಕೀಟ, ಘನತರದ ಘೋರಣಿ ಗೈದಿದ ಧನುಜ ಮೃಗ ರಾಘವಂ ಕೋಪದಿಂದ ತಕ ತಕೀಟ ತಕ ತಕೀಟ. ತ್ವರಿತ ಜಂಪೆ ಹೌದು, ತ್ವರಿತ ಜಂಪೆ ಲಯದಲ್ಲಿ ಜಂಪೆ ಲಯದಲ್ಲಿ ಇದೆ ಇದು. ಆ ರೀತಿಯಲ್ಲಿ ಆ ಗಮಕ ಸೇರುವಾಗಲೂ ಅಥವಾ ಆಲಾಪನ ಸೇರುವ ಹೀಗೆ ಹೋಗ್ಬೇಕು. ಅದಕ್ಕೆ ಭಾಮಿನಿ ಹಾಗೆ ಹೇಳಬಾರ್ದು ಅಥವಾ ಭಾಮಿನಿಗೆ ಹೀಗೆ ಹೇಳಬಾರ್ದು. ಇದು ಭಾಮಿನಿ ಹೇಳೋ ಕ್ರಮ. ಇನ್ನು ಕಂದ ಇದೆ, ಬಹಳ ಪ್ರಸಿದ್ಧವಾದ ನಾಲ್ಕು ಅಕ್ಷರಗಳ ಅದು ಗಣಗಳು, ನಾಲ್ಕು ನಾಲ್ಕು ಅಕ್ಷರಗಳ ಅದು ಮಾತ್ರ ಗಣದ ರಚನೆ. ಕಂದ ನಾಲ್ಕು ಅಕ್ಷರಗಳ ಒಂದು ಗಣ ವ್ಯವಸ್ಥೆಗೆ ಇರುವಂತ ಅದನ್ನು ನಾಲ್ಕು ಮಾತ್ರ ರಚನೆ ಹೇಳಬಹುದು. ಹಾಗಾಗಿ ಅದಕ್ಕೆ ನಾಲ್ಕು ಸಾಲು, ಮೊದಲನೇ ಸಾಲಿನಲ್ಲಿ ನಾಲ್ಕು ಅಕ್ಷರಗಳ ಒಂದು ಗಣ, ಒಂದು ನಾಲ್ಕು ಅಕ್ಷರಗಳ ಮೂರು ಗಣಗಳು,
ಎರಡನೇ ಸಾಲಿನಲ್ಲಿ ನಾಲ್ಕು ಅಕ್ಷರಗಳ ಆರು ಗಣಗಳು, ಮೂರನೇ ಸಾಲಿನಲ್ಲಿ ಮೂರು ಗಣಗಳು, ನಾಲ್ಕು ಅಕ್ಷರಗಳ ಮೂರು ಗಣಗಳು, ಕೊನೆಯದರಲ್ಲಿ ನಾಲ್ಕು ಅಕ್ಷರಗಳ ಆರು ಗಣಗಳು. ಇದು ತಕ ದಿಮ್ಮಿ ತಕ ದಿಮ್ಮಿ ತಕ ದಿಮ್ಮಿ ತಕ ದಿಮ್ಮಿ ಈ ರೀತಿಯಲ್ಲಿ ಹೋಗುತ್ತೆ. ಈಗ ನೋಡೋದಕ್ಕೆ ಉದಾಹರಣೆ ಕೊಡ್ತೇನೆ. ಇಂಥ ಸಮಯದಿ ರಾಘವ ಅಂತರಂಗದಲ್ಲಿ ಕರೆಮುತ ಕಿವಿ ಮಾತಿನೊಳಂ ಚಿಂತೆಯಳುಂಗುರವನು ಹನುಮಂತ ಗೀಯುತೆ ಸೀತೆಯ ಕುರುಹಂ ಪೇಳ್ದು ತಕದಿಮಿತ ಕದಿಮಿತ 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 ಕದಿಮಿ ಈ ಥರ ಹೋಗುತ್ತೆ ಸಾಕು. ಈ ವೃತ್ತಗಳು ಅಕ್ಷರಗಣಗಳದ್ದು, ಅಂದರೆ ಮೂರು ಮೂರು ಅಕ್ಷರಕ್ಕೆ ಗಣಗಳನ್ನಾಗಿ ಮಾಡಿದಂಥ ಒಂದು ರಚನೆ. ಇದು ಮುಖ್ಯವಾಗಿ ಸಂಸ್ಕೃತದ್ದೇ. ಸಂಸ್ಕೃತದ ವೃತ್ತಗಳನ್ನು ಕನ್ನಡ ಬಳಸೋದಕ್ಕೆ ಉಪಯೋಗಿಸಿರುವಂಥದ್ದು. ಈಗ ಪ್ರಸಿದ್ಧವಾದ ಈ ಪಂಚವಟಿ ಪದ್ಯವನ್ನು ಹೇಳ್ತೇನೆ. ಮಾರೀಚಮ್ಮಿಗವಾಗಿ ಪಂಚವಟಿಗಮು ಬಂದಾಗ ಲೋಲಾಡಲು ಸೌರಮ್ಯಾತಿಶಯ ಪ್ರಧಾನ ಗರದಿಯು ಕಂಡಾಗಲ ಜಾನಕಿ ಚೋರತ್ವಂಗಳ ಮಾಯದ ಕೃತಿಯನೆಂದ ಕಾಂತೆ ತಾ ಕಾಣದೆ ಭೂರಿ ವಿಸ್ಮಿತೆಯಾಗಿ ಕಾಂತನುಡನು ತಾ ದೈನ್ಯದಿಂದನು ಇದು ಶಾರ್ದೂಲ ವಿಕ್ರೀಡಿತ ಅನ್ನುವಂಥ ವೃತ್ತ. ಯಕ್ಷಗಾನದಲ್ಲಿ ಬಳಕೆಯಾಗುವಂಥದ್ದು ಮುಖ್ಯವಾಗಿ ಸುಳಾದಿ ಸಪ್ತತಾಳಗಳು. ಸುಳಾದಿ ಸಪ್ತತಾಳದಲ್ಲಿ 35 ತಾಳಗಳನ್ನು ಈಗ ಹೇಳ್ತಾರೆ. ಆ 35 ಯಕ್ಷಗಾನದಲ್ಲಿಲ್ಲ. ಒಂದೊಂದು ವಿಭಾಗ ಇದೆ. ಯಾವುದು? ಧ್ರುವೋ ಮಠ್ಯಂ ರೂಪಕಂಚ ಝಂಪ ತ್ರಿಪುಟ ಏವಚ ಅಟತಾಳೈಕ ತಾಳಶ್ಚ ಸಪ್ತತಾಳಾ ಪ್ರಕೀರ್ತಿತಾ ಅಂತ ಇದು ವ್ಯಾಖ್ಯೆಯಲ್ಲಿ ಇರೋದು. ಇಲ್ಲಿ ಧ್ರುವತಾಳ ಯಕ್ಷಗಾನದಲ್ಲಿ ಉಂಟು. ಮಠ್ಯತಾಳ ಅದು ಖಂಡ ಜಾತಿಯಲ್ಲಿ ಯಕ್ಷಗಾನದಲ್ಲಿ ಉಂಟು. ಅಂದರೆ ಅದು ಪ್ರಚಲಿತವಾಗಿ ನಮ್ಮ ಕಾಲದಲ್ಲಿ ಬಂದಿದೆ. ಖಂಡಜಾತಿ ಖಂಡಜಾತಿ ಅದು ಮತ್ತೆ ಹೇಳಿದೆ. ಖಂಡಜಾತಿಯ ಮಠ್ಯತಾಳ ರೂಪಕ ತಾಳ ಅದರಲ್ಲಿ ಒಂದು ಮಾತ್ರೆಗಳಿಗೆ ಚತುರಶ್ಚರ ರೂಪಕ. ಆಮೇಲೆ ಜಂಪೆ ಅದು ಇರೋದು ಮಿಶ್ರ ಜಂಪೆಯಾಗಿ ಇರುವಂಥ ನಮ್ಮ. ಆಮೇಲೆ ತ್ರಿಪುಟ. ತ್ರಿಪುಟ ಅಂತ ಹೇಳಿದ್ರೆ ತ್ರಶ್ರ ತ್ರಿಪುಟ ಅಂತ ಹೇಳಿದಂಥ ತ್ರಿವಿಡ ತಾಳ. ಇನ್ನೊಂದು ಚತುರಶ್ರ ತ್ರಿಪುಟ ಅಂತೇನು ಆದಿತಾಳ. ಇದು ತ್ರಿಪುಟದಲ್ಲಿ ಬಂತು. ಅಟತಾಳ ಅಟತಾಳದಲ್ಲಿ ಇರೋದು ಖಂಡಜಾತಿ ಅಟತಾಳ ಮಾತ್ರ ಬಳಕೆಯಲ್ಲಿ ಇರೋದು. ಆದರೆ ಸಾಹಿತ್ಯ ರಚನೆಯಲ್ಲಿ ಬೇರೆಯೂ ಕಾಣ್ತದೆ ಇರಲಿ. ಏಕತಾಳ ಅಟತಾಳ ಆದಮೇಲೆ ಏಕತಾಳ. ಇದನ್ನು ಹಳೆಯ ನಮ್ಮ ದಾಸರ ಪದ್ಯಗಳಲ್ಲಿ ಆದಿತಾಳ ಅಂತ ಹೇಳಿದ್ದು ಈ ಏಕತಾಳವನ್ನೇ. ಆದ್ರಿಂದಲೇ ಸುರುಟಿ ಆದಿತಾಳ ಅಂತ ನಮ್ಮ ಪ್ರಸಂಗದಲ್ಲಿ ಕಾಣ್ತದೆ. ಅದರರ್ಥ ಏಕತಾಳದಲ್ಲಿ ಅಂತೇಳಿ. ಅಂದರೆ ಈ ವಿಭಾಗ ಕ್ರಮ ಉಂಟಲ್ಲ, ಇದು ಸುಮಾರು 400 ವರ್ಷಗಳ ಹಿಂದಿನ ಒಂದು ರಚನೆಯ ಸಂಗೀತ ಪದ್ಧತಿ. ಆದರೆ ಆ ಮೇಲೆ ಸಂಗೀತದ ಕಾನ್ಸೆಪ್ಟ್ ಬೇರೆ ಆಗಿ ವಿಭಾಗ ಬೇರೆ ಮಾಡಿದ್ರು ಆ ವಿಚಾರ ಅಲ್ಲಿರಲಿ. ಈಗ ನಾವು ಇಷ್ಟು 7 ತಾಳ ಇದ್ದಲ್ಲ, ಇದರಲ್ಲಿ ನಿಧಾನ ಮತ್ತು ತ್ವರಿತ ಅನ್ನುವಂಥ 2 ಪ್ರಭೇದಗಳಿದ್ದಾವೆ. ಉದಾಹರಣೆಗೆ ತ್ರಿವಿಡೆ, ನಿಧಾನ ತ್ರಿವಿಡೆ ಮತ್ತು ತ್ವರಿತ ತ್ರಿವಿಡೆ ಅಂತ ಒಂದು. ಜಂಪೆ ತಾಳ, ನಿಧಾನ ಜಂಪೆ ಮತ್ತು ತ್ವರಿತ ಜಂಪೆ ಅಂತ. ಅಂದರೆ ತ್ವರಿತ ತಾಳಗಳೆಲ್ಲ ಈ ನಿಧಾನದ 2ನೇ ಕಾಲದಲ್ಲಿ ನಡೀತಾರೆ. ಅಷ್ಟೇ ಹೇಳ್ತಾರೆ. ಕೆಲವು ಪದಗಳನ್ನು ಅರ್ಧಾಂಶ ನಿಧಾನ ಜಂಪೆಯಾಗಿಯೂ ಅರ್ಧಾಂಶ ತ್ವರಿತ ಜಂಪೆಯಾಗಿ ತಗೊಂಡು ತ್ರಿವಿಡೆಯನ್ನು ನಿಧಾನ ಜಂಪೆಯಲ್ಲಿ ಹೇಳ್ತೇವೆ, ತ್ವರಿತ ಜಂಪೆಯಲ್ಲಿ ಹೇಳೋದು ಉಂಟು. ಅದೆಲ್ಲ ರಸಭಾವಳಿಕೆ ಸರಿಯಾಗಿ ಸಂದರ್ಭಾನುಸಾರವಾಗಿ ನಾವು ಉಪಯೋಗಿಸುವಂಥ ರೀತಿ. ಇದು ಯಾವುದನ್ನು ಯಾವ ಶಾಸ್ತ್ರಗಳಂತಲೂ ಹೇಳಿದ್ದಿಲ್ಲ. ಯಕ್ಷಗಾನದಲ್ಲಿ ಪರಂಪರೆಯಾಗಿಯೇ ಮಾಡಿಕೊಂಡು ಬಂದಿದೆ.
ಆದ್ದರಿಂದ ಯಕ್ಷಗಾನದ ಮಟ್ಟಿಗೆ ಒಂದು ಸುಯೋಜಿತವಾದ ಸುಸಂಬದ್ಧವಾದ ಪರಂಪರೆಯೇ ಅದು ಶಾಸ್ತ್ರ. ಆದ್ದರಿಂದ ಶಾಸ್ತ್ರವಾಗಿ ನೀವು ಯಕ್ಷಗಾನ ಉಳಿಬೇಕಾಗಿದ್ದರೆ ಅದರ ಪರಂಪರೆಯನ್ನು ಚಾಚೂ ತಪ್ಪದೆ ಉಳಿಸ್ಕೊಳ್ಬೇಕು. ಆಮೇಲೆ ಅದನ್ನು ನಮ್ಮ ವಿಮರ್ಶೆಗೆ ಓಡಿಕೊಂಡು ಅದನ್ನು ಸ್ಪಷ್ಟಪಡಿಸ್ಕೊಳ್ಬೇಕು, ರೂಪ ಸ್ಪಷ್ಟಪಡಿಸ್ಕೊಳ್ಬೇಕು. ಇದೇ ಶಾಸ್ತ್ರ. ಈಗ ಧ್ರುವ ತಾಳವನ್ನು ನಾನು ಅದರ ತತ್ಕಾರ ಹೇಗೆಂದರೆ ಅದು ನಿಜವಾಗಿ ಶಾಸ್ತ್ರೀಯ ಸಂಗೀತದಲ್ಲಿ ಹೇಗುಂಟು ಹಾಗೆ ಇದೆ. ಶಾಸ್ತ್ರೀಯ ಸಂಗೀತ ರೀತಿಯಲ್ಲಿ ಒಂದು ಧ್ರುವ ತಾಳ 14 ಅಕ್ಷರ ಕಾಲಗಳ ತಾಳ. ಅದು ಹೇಗೆ ವಿಭಾಗ ಆಗಿದೆ ಅಂತ ಹೇಳಿದ್ರೆ ಮೊದಲು 4 ಅಕ್ಷರಗಳ ಒಂದು ಲಘು, ಅನಂತರ ಒಂದು ದ್ರುತ 2 ಅಕ್ಷರದ ಒಂದು ದ್ರುತ, ಆಮೇಲೆ ಪುನಃ 4 ಅಕ್ಷರಗಳ ಒಂದು ಲಘು, ಪುನಃ 4 ಅಕ್ಷರಗಳ ಒಂದು ಲಘು. ಲಘು ಏನು ಅಂತ ಹೇಳಿದ್ರೆ ಒಂದು ಹೊಡೆದು ನಾವು ಎಣಿಕೆ ಮಾಡ್ತೇವಲ್ಲ, ಸಮ ಪ್ರಮಾಣದಲ್ಲಿ ಬೆರಳು ಮಡಚುವ ಹಾಗೆ ಎಣಿಕೆ ಮಾಡಿ ತಟ್ಟಿದರೆ ಅದು ಲಘು ಅಂತ ಹೆಸರು. ಬರೀ ಒಂದು ಪೆಟ್ಟು ಹೊಡೆದ್ರೆ ಅದಕ್ಕೆ ಅನುದ್ರುತ ಅಂತ ಹೆಸರು. ಒಂದು ಪೆಟ್ಟು ಹೊಡೆದು ಸಮ ಪ್ರಮಾಣದ ಅಳತೆಯಲ್ಲಿ 180 ಡಿಗ್ರಿ ಮಗುಚಿದರೆ ಅದಕ್ಕೆ ದ್ರುತ ಅಂತ ಹೆಸರು. ಅಂದರೆ ಒಂದು ಅನುದ್ರುತಕ್ಕೆ ಒಂದು ಅಕ್ಷರ ಕಾಲ, ಒಂದು ದ್ರುತಕ್ಕೆ 2 ಅಕ್ಷರ ಕಾಲ, ಆಮೇಲೆ ಲಘು. ಲಘು ಎಷ್ಟು ನೀವು ಎಣಿಕೆ ಮಾಡ್ತೀರೋ ಹಾಗೆ, ಎಷ್ಟು ಅಂತಲೇ ಮಾಡಲಿಕ್ಕಿಲ್ಲ. ಅದಕ್ಕೆ 5 ಜಾತಿಗಳಿದೆ. ಹೇಗೆಂದರೆ ಒಂದು ಲಘುವಿನಲ್ಲಿ 3ರ ಎಣಿಕೆ ಅಂತ ಒಂದು ಲಘು, 4ರ ಎಣಿಕೆ ಒಂದು ಲಘು, 5ರ ಎಣಿಕೆ ಒಂದು ಲಘು, 7ರ ಎಣಿಕೆ ಒಂದು ಲಘು. ಇದಕ್ಕೆ ತ್ರಶ್ರ, ಚತುರಶ್ರ, ಖಂಡ, ಮಿಶ್ರ ಅಂತ ಹೆಸರು. ಸಂಕೀರ್ಣ ಅಂದರೆ 9, ಇನ್ನೊಂದಿದೆ 9, ಅದು ಯಕ್ಷಗಾನ ಇಲ್ವೇ ಇಲ್ಲ, ಆದರೆ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡುವಾಗುತ್ತೆ. ಈಗ ಈ ಒಂದು ತಾಳ ರಚನೆ ಹೇಗಾಗ್ತದೆ? ಧ್ರುವ ತಾಳದ್ದು ಒಂದು ಲಘು, ಚತುರಶ್ರ ಮಾತ್ರ ಇರೋದು, 1 2 3 4, 1 2 1 2 3 4, ಇದು ಚತುರಶ್ರ ಧ್ರುವ ತಾಳ. ಇದಕ್ಕೆ ಸಾಮಾನ್ಯವಾಗಿ 2ನೇ ಕಾಲದ ರಚನೆಯ ಸಾಹಿತ್ಯ ಇದೆ. ಶಂಕರಿ ಸರ್ವೇಶ್ವರಿ ದುರಿತ ಭಯಂಕರಿ ನಮ್ಮ ಅನ್ವಯ ಪೋಷಿಣಿ, ಒಂದು ಸಾಲ. ಇದರಲ್ಲಿ ಹೇಗಾಗಿದೆ, ನಾನು ಲಕ್ಷಣಬದ್ಧವಾಗಿ ಅದನ್ನು ನಡೆಸಿದ್ದೇನೆ. ಅದನ್ನು ಅದು ಏನಾಯಿತು ಮುಂದೆ, ಇದಕ್ಕೆ 14 ಅಕ್ಷರ ಕಾಲ, ನಿಧಾನ ತ್ರಿವಡೆಗೂ 14 ಅಕ್ಷರ ಕಾಲ, ಅಂದರೆ 7 ಅಕ್ಷರದ ಹಿಮ್ಮಡಿ ಮಾಡಿದಾಗ 14 ಆಯಿತು. ಅದನ್ನು ಸಮಾನವಾಗಿ ಸೇರಿಸಿ ನಡೆಸಿ ಯಕ್ಷಗಾನದ ಮಟ್ಟಿಗೆ ಅದನ್ನು ಒಂದು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ತ್ರಿವಡೆ ತಾಳದ ಪೆಟ್ಟುಗಳನ್ನು ಹೊಡಿತಾರೆ ಕೈಯಲ್ಲಿ ತಾಳದಲ್ಲಿ, ಆದರೆ ಧ್ರುವ ತಾಳವಾಗಿ ನಡೆಸ್ತಾರೆ. ಶಂಕರಿ ಸರ್ವೇಶ್ವರಿ ದುರಿತ ಭಯಂಕರಿ ನಮ್ಮ ಅನ್ವಯ ಪೋಷಿಣಿ, ಇದನ್ನು ನಾನು ತ್ರಿವಿಡ ತಾಳದಲ್ಲಿ ಧ್ರುವ ತಾಳದ ಪದ್ಯವನ್ನು ಹೇಳಿದೆ. ಅದು ಎರಡೂ ಬೆರೆಸಿದ್ರಿಂದ ಬಡವತಿಟ್ಟಿನಲ್ಲಿರುವ ತದ್ ದಿಕೂತಕ 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 ಅನ್ನುವ ಆ ನಿಧಾನ ತ್ರಿವಿಡ ತಾಳದ ಇಡೀ ಉಕ್ತಿ ಉಂಟಲ್ಲ, ಅದು ನಿಜವಾಗಿ ಧ್ರುವ ತಾಳಕ್ಕೆ ಸಂಬಂಧಪಟ್ಟದ್ದು. ನಿಮ್ಗೆ ಅದರ ಸ್ಪಷ್ಟ ವ್ಯತ್ಯಾಸ ಗೊತ್ತಾಗಬೇಕು. ತೆಂಕುತಿಟ್ಟಿನ ತ್ರಿವಿಡ ತಾಳ ನೋಡ್ಬೇಕು. ತಾಮ್ ನಕ್ಕಾತರ ಕಿಡ ದಿನ್ನ ದಿಂತ, ತಾಮ್ ನಕ್ಕಾತರ ಕಿಡ ದಿನ್ನ ದಿಂತ, ತಾಮ್ ಹೀಗೆ ಬಂದು ಕೊಟ್ಟೆ ಅದು ತ್ರಿವಿಡ ತಾಳ ಆಯ್ತು. ಈ ರೀತಿಯಲ್ಲಿ ಧ್ರುವ ತಾಳ ನಡೆಯುವುದಲ್ಲ. ಶಂಕರಿ ಸರ್ವೇಶ್ವರಿ ದುರಿ, ಶಂಕರಿ ಸರ್ವೇಶ್ವರಿ ದುರಿತ ಭಯಂಕರಿ ನಮ್ಮ ಅನ್ವಯ ಪೋಷಿ, ಶಂಕರಿ ಸರ್ವೇಶ್ವರಿ ದುರಿತ ಭಯಂಕರಿ ನಮ್ಮ ಅನ್ವಯ ಪೋಷಿಣಿ. ಹೀಗೆ ಹೇಳುವಾಗ ಎರಡು ಮರ್ಜ್ ಮಾಡಬೇಕು. ಇವತ್ತು ಧ್ರುವ ತಾಳ ಅನ್ನೋದು ಯಕ್ಷಗಾನ ಇಲ್ಲ ಅನ್ನೋಂಥ ರೀತಿಯಲ್ಲಿ ಬರ್ತಿದೆ. ಧ್ರುವ ತಾಳ ಅಂತ ನಮೂದಿರುವ ರಚನೆಗಳನ್ನು ತ್ರಿವಿಡ ತಾಳದಲ್ಲೇ ಹೇಳೋದೀಗ. ಆದರೆ ತ್ರಿವಿಡ ತಾಳ ಅಂತ ಆಗಬೇಕಾಗಿದ್ರೆ ಅದರ ಬೇರೆ ಕೆಲವು ಲಕ್ಷಣಗಳಿದ್ದಾವೆ. ಮಠ್ಯತಾಳ, ಇದು ಖಂಡಜಾತಿಯ ಮಠ್ಯತಾಳ. ಈ ಜಾತಿ ಅಂತ ನಾನು ಹೇಳಿದೆ. ಅದೇನಂತ ಹೇಳಿದ್ರೆ, ನಾವು ಲಘುವಿನಲ್ಲಿ ಎಷ್ಟು ಅಕ್ಷರವನ್ನು ಲೆಕ್ಕ ಮಾಡ್ತೀವೋ ಅದಕ್ಕೆ ಸರಿಯಾಗಿ ಜಾತಿ ಅಂತ ಹೇಳೋದು. 4 ಅಕ್ಷರ ಹೊಡೆದ್ರೆ ಚತುರಶ್ರ ಜಾತಿ, 5 ಅಕ್ಷರ ಲೆಕ್ಕ ಮಾಡಿದರೆ ಅದು ಖಂಡ ಜಾತಿ, 7 ಅಕ್ಷರ ಲೆಕ್ಕ ಮಾಡಿದರೆ ಅದು ಮಿಶ್ರ ಜಾತಿ, 3 ಅಕ್ಷರ ಲೆಕ್ಕ ಮಾಡಿದರೆ ಅದು ತ್ರಿಶ್ರ ಜಾತಿ. ಈಗ ಖಂಡ ಜಾತಿ ಹೇಗಿದ್ರೆ 1 2 3 4 5, 1 2 3 4 5, 1 2 3 4 5, ಹೀಗೆ ಮಾಡಿದರೆ ಅದು ಖಂಡಜಾತಿಯ ಲಘುವಾಯಿತು.
ಪಂಡಿತಾಳ ಲಕ್ಷಣ ಏನಂದ್ರೆ ಮೊದಲು ಐದು ಅಕ್ಷರಗಳ ಒಂದು ಲಘು, ಆನಂತರ ಒಂದು ಗುರುತ ಅಂತ ಎರಡು ಅಕ್ಷರ, ಆಮೇಲೆ ಪುನಃ ಐದು ಅಕ್ಷರಗಳ ಒಂದು ಲಘು. ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು, ಒಂದು ಎರಡು ಮೂರು ನಾಲ್ಕು ಐದು. ಆದರೆ ಇದನ್ನು ಸ್ವಲ್ಪ ವೇಗದಲ್ಲಿ ನಡೆಸಬೇಕಾಗ್ತದೆ, ಇಷ್ಟು ನಿಧಾನ ಮಾಡೋದಿಲ್ಲ. ಇದು ಎರಡು ಆವರ್ತನ. ನಾನು ತಾಳ ಅಂತ ಹೇಳಿದ್ರೆ ಎರಡು ಆವರ್ತನಗಳಾಗಿದೆ. ರೂಪಕ ತಾಳ ಚತುರಶ್ರ ಜಾತಿದು ಮಾತ್ರ ಯಕ್ಷಗಾನ ಇರೋದು. ಅದರ ಲಕ್ಷಣ ಹೇಗೆಂದ್ರೆ ಮೊದಲು ಒಂದು ದ್ರುತ, ಒಂದು ಎರಡು, ಆಮೇಲೆ ಒಂದು ಲಘು, ಒಂದು ಎರಡು ಮೂರು ನಾಲ್ಕು, ಒಂದು ಎರಡು, ಒಂದು ಎರಡು ಮೂರು ನಾಲ್ಕು. ಚರಣಾಬ್ಜದೆಯಲ್ಲಿ ನರನು ನಿಂದಿರಲು, ಒಂದು ದ್ರುತ ಚತುರಶ್ಚರ ಲಘುವಿನ ಒಂದು ಲಘು, ಹೀಗೆ ನಡೀತಾ ಹೋಗ್ತದೆ. ಆದರೆ ಜಾಗಟೆಯಲ್ಲಿ ಹೊಡೆಯುವಾಗ ಅಥವಾ ತಾಳಲ್ಲಿ ಹೇಳುವಾಗ ಮಾತ್ರ ಎರಡು ಸಾರಿ ಹೋಗ್ತದೆ. ಆ ಪ್ರಶ್ನೆ ಬೇರೆ ಇದೆ, ಅದನ್ನು ಮುಂದೆ ನಾವು ಚರ್ಚೆ ಮಾಡೋಣ. ರೂಪಕಟ್ಟು ನಿಧಾನ ಜಂಪೆ ಮತ್ತು ತ್ವರಿತ ಜಂಪೆ ಅಂತ ಎರಡು ಪ್ರಭೇದಗಳು. ನಿಧಾನ ಜಂಪೆ ಮಿಶ್ರ ಜಾತಿಯ ಒಂದು ಲಘು, ಒಂದು ಅನುದೃತ ಮತ್ತು ಒಂದು ದೃತ. ಅದಕ್ಕೆ ಹೇಗೆಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಒಂದು ಒಂದು ಎರಡು, ಇದು ಹತ್ತು ಅಕ್ಷರಗಳ ಅಳತೆ. ಹತ್ತು ಅಕ್ಷರದಲ್ಲಿ ಮೊದಲನೇ ಏಳು ಅಕ್ಷರ ಲಘು ಮತ್ತು ಒಂದು ಅನುದೃತ, ಒಂದು ಪೆಟ್ಟಿನ ಅನುದೃತ ಮತ್ತು ಒಂದು ದೃತ. ಈ ಎಲ್ಲ ಎಣಿಕೆಗಳು ಲಘು ಇರ್ಬೋದು, ಅನುದೃತ, ದೃತ ಎಲ್ಲವೂ ಎಣಿಕೆಗಳೆಲ್ಲ ಸಮ ಪ್ರಮಾಣದ್ದು. ಆದ್ದರಿಂದ ಅದು ಈ ಒಪ್ಪಂದ ನಾನು ಹಾಗೆ ಹೇಳಿದಲ್ಲ, ಒಪ್ಪಂದ ಆಗುವಂಥದ್ದು ಯಾವುದಕ್ಕೆ, ನರ್ತಕರಿಗೂ ಹಾಡುಗಾರರಿಗೂ ಮೊದಲಿಗಾರರಿಗೂ ಇರುವಂಥ ಒಪ್ಪಂದ ಏನಂದರೆ ಸಮ ಪ್ರಮಾಣದ ಅಕ್ಷರಗಳು ಬೀಳೋದು, ಬೀಳ್ತಾ ಇರಬೇಕು. ಅದನ್ನು ಭಾಗವತ ಬಹಳ ಮುಖ್ಯವಾಗಿ ಒತ್ತಿ ಅದನ್ನು ಕಾಣಿಸಿ ತೋರಿಸಿಕೊಳ್ಬೇಕು. ಅವನೇ ನಿಜವಾದ ಭಾಗವತ. ಇದು ನಿಧಾನ. ಈಗ ನಿಧಾನಕ್ಕೆ ಒಂದು ಇದು ಕೊಡ್ತೇನೆ. ಪಾರ್ಥಿವಗ್ರಣಿಕೇಳು ಬಳಿಕ ಅಲ್ಲಲ್ಲಿ ತೀರ್ಥ ತೀರ್ಥಂಗಗಳೆಲ್ಲರಲಿ. ಇದು ನಿಧಾನ ಜಂಪೆ ಅಂತ ಏಳು ಅಕ್ಷರ ಲಘು, ಒಂದು ಅನುದೃತ, ಒಂದು ದೃತ. ಇದನ್ನೇ ಮುಂದಿನ ಇದು ಒಂದು ಚರಣ ಆಯ್ತಲ್ಲ, ಎರಡನೇ ಚರಣ ಹೇಗೆ ಹೋಗ್ತದೆ? ಅರ್ತಿಯಲ್ಲಿ ನಿಂದು ತಾನೈ ತಂದು ನೋಡಿದನು ಪಾಠನು ರಸೇತು ಬಂಧವನು. ಇದು ತ್ವರಿತ ಎಂಬ ಕ್ರಮ. ಇದರಲ್ಲಿ ಐದು ಅಕ್ಷರಗಳ ಕಟ್ಟಾಗಿ ನಡೆದಿದೆ. ಅಂದರೆ ಆ ದೃಷ್ಟಿಯಲ್ಲಿ ಐದು ಅಕ್ಷರ ತಾಳಗಳ ಏಕತಾಳ ಆಗಿದೆ. ಆ ರೀತಿಯಲ್ಲಿ ಅಂದರೆ ಅದನ್ನು ಸರಳೀಕೃತವಾಗಿ ನಡೆಸುವುದು. ಅಂದರೆ ನಿಧಾನ ಜಂಪೆಯನ್ನು ಹತ್ತು ಅಕ್ಷರದ ಮಿಶ್ರ ಜಂಪೆಯಾಗಿಯೂ, ಚರಣಾರ್ಧವನ್ನು ಐದು ಅಕ್ಷರಗಳ ಏಕತಾಳವಾಗಿ ನಡೆಯುವಂಥದ್ದು ಅನ್ನೋದು ಹೀಗೆ ನಾವು ಕಂಡುಕೊಳ್ಳಬಹುದು. ತ್ರಿವಿಡ್ಯ ತಾಳ ಅಂತ ನಾವು ಹೇಳ್ತೇವೆ. ಇದು ಶಾಸ್ತ್ರೀಯ ಪರಿಭಾಷೆಯಲ್ಲಿ ತ್ರಯಶ್ಚರ ತ್ರಿಪುಟ. ತ್ರಿಪುಟದ ಲಕ್ಷಣ ಏನಂತ ಹೇಳಿದ್ರೆ ಒಂದು ಲಘು, ಆಮೇಲೆ ಎರಡು ದ್ರುತ. ಲಘು ನಮ್ಮಲ್ಲಿರೋದು ತ್ರಶ್ರ. ತ್ರಶ್ರ ಲಘುವಾಗಿ ಮಾಡಿದ್ರೆ ತ್ರಿವಿಡೆ ತಾಳ ಅಂತ ಹೇಳಿದ್ರೆ ಆಗ್ತದೆ. ಚತುರಶ್ರವಾಗಿ ಲಘು ಅಂತ ತಗೊಂಡು ಹೋದ್ರೆ ಅದು ಆದಿತಾಳ ಅಂತ ಆಗ್ತದೆ. ಆದಿತಾಳ ವಿಭಾಗ ಬೇರೆ. ಆದ್ದರಿಂದ ತ್ರಿವಿಡೆ ತಾಳ ಅಂತ ಹೇಳಿದ್ರೆ ಒಂದು ಲಘು, ಒಂದು ಎರಡು ಮೂರು ಲಘು ಆಯಿತು. ಒಂದು ಎರಡು ಒಂದು ಎರಡು, ಒಂದು ಎರಡು ಮೂರು, ಒಂದು ಎರಡು ಒಂದು ಎರಡು, ಒಂದು ಎರಡು ಮೂರು, ಒಂದು ಎರಡು ಒಂದು ಎರಡು ಮೂರು ನಾಲ್ಕು. ಸಾಮಾನ್ಯವಾಗಿ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರುವಂಥ ಯಾವುದು ಷಟ್ಪದಿ ಏನಿದೆಯೋ ಅದುವೇ ನಮ್ಮ ತ್ರಿವಿಡ ತಾಳದ
ಸಾಹಿತ್ಯದ ಮೂಲ ರಚನೆ ಅದರಿಂದಲೇ ತೆಗೆದು ಅಲ್ಲಿ ಮೂರು ಮತ್ತು ನಾಲ್ಕು ಹೀಗೆ ಗಣವಿಭಾಗಗಳಿದ್ದಾವೆ ಯಕ್ಷಗಾನದವರು ಮೂರು ಎರಡು ಎರಡು ಆಗಿರೋದನ್ನು ತಗೊಂಡು ಹೋಗ್ತಾರೆ ಹೀಗೆ ಇದು ತ್ರಿಶೃತಿ ಪುಟ ಇದನ್ನೇ ತ್ವರಿತದಲ್ಲಿ ನಾಂತ ತಿನ್ನಾಂತ ತಕ ದಿನ್ನ ಹೀಗೆ ತಗೊಂಡು ಹೋಗ್ತಾ ಇದೆ ಅಂದರೆ ಇಮ್ಮಡಿಯಾಗಿ ಏಳು ಅಕ್ಷರವನ್ನು ಎರಡನೇ ಕಾಲ ನಡೆಸಿದೆ ಹೆಚ್ಚಾಗಿ ವೀರರಸದಲ್ಲೆಲ್ಲ ಆಗುವ ಪದ್ಯ ಈ ರೀತಿಯಲ್ಲಿ ನಡೀತಾರೆ ಈ ತಾಳದಲ್ಲಿ ನಡೀತಾರೆ ಮುಂದಿನದು ಅಟತಾಳ ಅಟತಾಳ ಅಂದರೆ ಅಲ್ಲಿ ಐದು ಜಾತಿಗಳಿದ್ದಾವಲ್ಲ ಅದರಲ್ಲಿ ನಮ್ಮಲ್ಲಿರೋದು ಖಂಡ ಜಾತಿ ಅಟತಾಳ ಮಾತ್ರ ಹೆಚ್ಚಾಗಿರೋದು ಖಂಡ ಜಾತಿ ಅಂದರೆ ಐದು ಲಘುವಿನ ಐದು ಎಣಿಕೆ ಆಗಲೇ ಒಂದು ಬಂದೆ ನಿಮಗೆ ಉದಾಹರಣೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಒಂದು ಎರಡು ಮೊದಲು ಐದು ಎಣಿಕೆಯ ಒಂದು ಲಘು ಅದರ ಬೆನ್ನಿಗೆ ಐದು ಲಕ್ಕೆ ಎಣಿಕೆಯ ಒಂದು ಲಘು ಆನಂತರ ಎರಡು ದೃತಗಳು ಅದನ್ನು ಹೇಗೆ ಹೇಳುವಂತೆ ಅ ಕ ತ ಕೀಟ ಕ ತ ಕೀಟ ಕ ಕ ದಿ ಮಿ ಇದನ್ನು ನಾವು ಕೈಯಲ್ಲಿ ಅಳತೆ ಮಾಡಿ ಹೇಳುವಾಗ ಸ್ಪಷ್ಟವಾಗಿ ಬರ್ತದೆ ಇದನ್ನು ತಾಳದಲ್ಲಿ ಹೀಗೆ ಹೇಳೋದಿಲ್ಲ ಹೇಗೆ ತ ದಿ ತ ಕ ದಿ ತ ಕೀಟ ತ ಕ ದಿ ತ ದೀಂ ತತ್ತ ದೀಂ ತ ಕೀಟ ತ ಕ ದಿಂ ಈ ರೀತಿಯಲ್ಲಿ ಎರಡೆರಡು ಆವರ್ತನವಾಗಿ ತಾಳದಲ್ಲಿ ತೋರಿಸ್ತಾರೆ ಆದರೆ ನಡೆಯೋದು ಹದಿನಾಲ್ಕು ಅಕ್ಷರಗಳು ಐದು ಐದು ಎರಡು ಎರಡು ಇದು ಖಂಡ ಜಾತಿಯ ಅಟತಾಳ ಇದನ್ನು ಎರಡನೇ ಕಾಲದಲ್ಲಿ ಅಂದರೆ ನಡೆಸಿದಾಗ ವೀರರಸೆಯಲ್ಲಿ ಹೇಳ್ತಾರೆ ತ ಕ ತ ಕೀಟ ತ ಕ ತ ಕೀಟ ತ ಕ ದೀಮಿ ತ ಕೂತ ಕೀಟ ತ ಕೀಟ ತ ಕ ತಾಮ್ ತ ದಿನ್ನ ತಾತೈ ತದಿ ಗಿಣ ದಿ ಇದು ಅಷ್ಟಕಾಲದ ಪ್ರಸ್ತಾರ ಆಮೇಲೆ ಇದನ್ನೇ ತ್ವರಿತದಲ್ಲಿ ಹೇಳೋದು ತೈಯ ತಾತ ತೈಯ ತಾತ ತೈಯ ತಾತ ತೈಯ ತಾತ ತೋ ದಿನ್ನ ತಗ ದಿನ್ನ ತೈ ತ ದಿನ್ನ ದಿನ್ನ ಅದೇ ಇದು ಎರಡನೇ ಎರಡನೇ ಕಾಲದ ಲಯದಲ್ಲಿ ಸಾಗಿದಂಥ ಖಂಡ ಜಾತಿ ಅಟಕಾಲ ಇನ್ನಿರುವುದು ಏಕತಾಳ ಏಕತಾಳದಲ್ಲಿ ಎರಡು ಸ್ವರೂಪಗಳಿವೆ ಒಂದು ನಿಧಾನವಾಗಿ ನಡೆಯುವ ಆದಿತಾಳ ಅಂತ ನಾವು ಹೇಳುವಂತಹ ಒಂದು ತಾಳ ಇನ್ನೊಂದು ತ್ವರಿತ ಇಮ್ಮಡಿಯಲ್ಲಿ ವೀರರಸಕ್ಕೆ ಮಾರುವಿಯೇಕ ಭೈರವಿಯೇಕ ಅಂತ ನಡೆಸುವಂಥ ನಾಲ್ಕು ಅಕ್ಷರಗಳ ಒಂದು ಅಳತೆ ಕ್ರಮ ಆದಿತಾಳದಲ್ಲಿ ಚತುರಶ್ರ ತ್ರಿಪುಟ ಅನ್ನುವ ರೀತಿಯಲ್ಲಿ ಅದನ್ನು ತ್ರಿಪುಟ ಜಾತಿಗೆ ಸೇರಿಸಿದ್ದಾರೆ ಶಾಸ್ತ್ರೀಯರು ನಾವು ಮಾತ್ರ ಅದನ್ನು ಏಕತಾಳದ ಆ ಈ ವಿಭಾಗದಲ್ಲಿ ಇಟ್ಕೊಂಡು ನಿಧಾನ ಏಕತಾಳದ ನಿಜವಾಗಿರ್ತದೆ ಹೇಗೆ ತಾ ಹಸ್ತ ದಿಂದ ದಿಕುತಕ ತಾ ತೋ ತದ್ದಿನ್ನ ಕತ್ತ ಅಲ್ಲಿ ಹೇಗೆಂದರೆ ಮೊದಲು ಒಂದು ನಾಲ್ಕು ಅಕ್ಷರದ ಲಘು ಮೊದಲು ನಾಲ್ಕು ಅಕ್ಷರಗಳ ಒಂದು ಲಘು ಅದರ ಬೆನ್ನಿಗೆ ಎರಡು ದೃತಗಳು ಅದನ್ನು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಒಂದು ಎರಡು ಇದು ಆದಿತಾಳ ಇದನ್ನು ತತ್ಕಾಲದಲ್ಲಿ ಹೇಗೆ ಹೇಳೋದು ತಾ ಹಸ್ತ ದಿಂದ ದಿಕುತ ತಾ ತೋ ತದ್ದಿನ್ನ ಕತ್ತ ಇದು ಆದಿತಾಳದಲ್ಲಿ ಹೇಳುತ್ತೆ ತಾಳದ ಸ್ವರೂಪ ಇನ್ನು ಏಕತಾಳವನ್ನು ಇದರಲ್ಲಿ ತದ್ದೀಂ ದಿಮಿತ್ತ ದೀಂ 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 ಅಂದರೆ ಇಮ್ಮಡಿ ಆದಿತಾಳವನ್ನು ಇಮ್ಮಡಿ ವೇಗದಲ್ಲಿ ನಡೆಸಿದರೆ ತನ್ನಂತೆ ಏಕತಾಳವಾಯಿತು ಈ ಏಕತಾಳದಲ್ಲಿ ಇನ್ನು ಸಣ್ಣ ಕೆಲವು ಪ್ರಭೇದಗಳಿದ್ದಾವೆ ಮಾರು ಏಕ ಮಾಡುವಾಗ ಲಾಲಿಸು ಕೌರವ ವಿಪ್ರರಸವು ಲಾಲಿಸು ಕೌರವ ವಿಪ್ರದ ಪೌರುಷ ಭೋಜನ ದೇಳಿಗೆಯೋ ಅಥವಾ ಪೌರುಷ ಲಾಲಿಸು ಕೌರವ ವಿಪ್ರದ ಪೌರುಷ ದೇಳಿಗೆ ಭೋಜನ ಇದು ಇಮ್ಮಡಿ ವೇಗದಲ್ಲಿ ನಡೆಯುತ್ತೆ ಅದನ್ನು ಇನ್ನು ನೀವು ನಿಧಾನ ಮಾಡಿ ಲಾಲಿಸು ಕೌರವ ವಿಪ್ರದ ಪೌರುಷ ದೇಣಿಗೆ ಭೋಜನದಿ ಲಾಲಿಸು ಕೌರವ ವಿಪ್ರದ ಪೌರುಷ
ಬೇಳಿಗೆ ಭೋಜನದಿ ಹೇಳಿದ್ ಮಾಡಿದ್ರೆ ಆದಿ ತಾಳಕ್ಕೆ ಬರ್ತದೆ ಇನ್ನು ನಿಧಾನಕ್ಕೆ ಹಾಗೆ ಮಾಡಲಿಕ್ಕಿಲ್ಲ ಅಂದರೆ ಹೇಗೆ ಪರಸ್ಪರ ಸಂಬಂಧ ಇದೆ ಅನ್ನೋದಕ್ಕೆ ಮಾತ್ರ ನಾನು ಇದನ್ನು ಹೇಳಿದೆ ಅಥವಾ ಕೋಮಲಾಂಗಿ ಕೇಳೆ ಮದ ಗಜ ಗಾಮಿನಿ ಪಾಂಚಾಲೆ ಇದು ನಾಲ್ಕು ಎಣಿಕೆ ಏಕತಾಂಡ ಆದರೆ ಇದನ್ನು ಆದಿತಾಳಲ್ಲಿ ಹೇಗೆ ಆಗುತ್ತೆ ಮುಂದಿನ ಪದವನ್ನು ಹೇಳ್ತೇನೆ ನಾನು ಆತನದು ಕೃತವು ಮಗುಳಿನ್ನಾತನ ಪದ್ದುವದು ಇದು ಅಲ್ಲಿ ನಮ್ಮದು ಆದಿತಾಳ ಅಂತ ಇದೆ ಆದರೆ ಅದು ನಿಜವಾಗಿ ಏಕತಾಳಕ್ಕೆ ಸ್ವಲ್ಪ ತ್ವರಿತವಾಗಿ ಅದನ್ನು ಜೋಡಿಸಬೇಕಾದ ಪದ್ಧತಿ ಇದು ಏಕತಾಳದ ಒಟ್ಟು ಸ್ವರೂಪ ಈ ಏಳು ತಾಳಗಳಲ್ಲದೆ ಯಕ್ಷಗಾನಕ್ಕೆ ವಿಶಿಷ್ಟವಾದ ಕೆಲವು ತಾಳಗಳಿದ್ದಾವೆ ಮುಖ್ಯವಾಗಿ ಏಕತಾಳ ಜೊತೆ ಮತ್ತು ತ್ರಿವಿಧ ತಾಳ ಜೊತೆ ಕೂಡುವಂತಹ ತಿತ್ತಿ ತೈ ಅನ್ನುವಂಥ ಒಂದು ತಾಳ ಇದಕ್ಕೆ ಕೋರೆ ತಾಳ ಅಂತೇಳಿ ಹೆಸರಿದೆ ಇದು ಹೇಗೆ ಅಂತ ಹೇಳಿದ್ರೆ ಇದರ ಸ್ವರೂಪ ನಿಧಾನ ತ್ರಿವಿಡೆಯ ವಿಪರೀತ ಕ್ರಮ ಅಂದರೆ ಉಲ್ಟ ಅಲ್ಲಿ ಏನಿದೆ ಒಂದು ಮೂರು ಅಕ್ಷರಗಳ ಒಂದು ಲಘು ಎರಡು ಕೃತಗಳಾದರೆ ಇಲ್ಲಿ ಎರಡು ಕೃತ ಮೊದಲು ಬರ್ತದೆ ಮೂರು ಅಕ್ಷರ ಕೊನೆ ಲಘು ಅನಂತವು ಅದು ಹೇಗೆಂದರೆ ಮೊದಲೇ ಎರಡು ಬೃತ ಕ ಕ ಇ ನಿ ಕ ಕೀಟ ಇ ಇ ಕೈ ಇ ಇ ಕೈ ತ ಕ ಇ ನಿ ಕ ಕೀಟ ತ ಕ ಇ ನಿ ಕ ಕೀಟ ಇ ಇ ತೈ ಇದು ನಿಮಗೆ ನಾನು ಸ್ಪಷ್ಟವಾಗಿ ರೂಪ ತೋರಿಸಿದ್ರು ಸ್ವಲ್ಪ ವೇಗ ಇರ್ತದೆ ತಿತ್ತಿ ತೈ ತಿತ್ತಿ ತೈ ತಿತ್ತಿ ತೈ ತಿತ್ತಿ ತೈ ತಿತ್ತಿ ತೈ ತಿತ್ತಿ ತೈ ಎರಡು ಜೊತೆ ಸೇರಿದಾಗ ಮಾತ್ರ ತಿತ್ತಿ ತೈಯ ಒಟ್ಟು ಸ್ವರೂಪ ನಿರ್ಣಯ ಆಗುತ್ತೆ ತಿತ್ತಿ ತೈ ತಿತ್ತಿ ತೈ ತಿತ್ತಿ ತೈ ತಿತ್ತಿ ತೈ ಇದು ಈ ನಡೆ ಸಾಮಾನ್ಯ 1970 ಸರಿ ಎಲ್ಲ ಕಡೆ ಎಲ್ಲ ಕಡೆ ಈಚೆಗೆ ಆ ಸ್ವರೂಪ ಸ್ವಲ್ಪ ವ್ಯತ್ಯಾಸ ಆಗ್ತಾ ಏಕತಾಳ ಮತ್ತು ತಿತ್ತಿಯನ್ನು ಒಂದೇ ರೀತಿಯಲ್ಲಿ ಹಾಕಲು ಶುರು ಮಾಡಿದೆ ಇದನ್ನು ಗಮನಿಸಬೇಕು ತಿತ್ತಿತ ಇನ್ನೊಂದು ಚೌ ಝಂಪೆ ಅಂತ ಒಂದು ಅದನ್ನು ಹೆಚ್ಚಾಗಿ ಬಡಗುತಿಟ್ಟಿನಲ್ಲಿ ಹೆಚ್ಚು ಉಳಿಸ್ಕೊಂಡಿರೋದು ಅದು ಹೇಗೆಂದರೆ ಆರು ಅಕ್ಷರಗಳ ರೂಪಕ ತಾಳದ ರಚನೆಗೆ ಇನ್ನು ಐದು ಅಕ್ಷರವನ್ನು ಸೇರಿಸಿ 11 ಅಕ್ಷರವಾಗಿ ನಡೆಸುವಂಥದ್ದು ಅದನ್ನು ನಾನು ಹೇಳಿ ತೋರಿಸ್ತೇನೆ ಕೇಳು ಮೂರರಿ ಪೂ ಕಮಲೋಚನ ತಾಳಲಾಚೆನು ಸರಳಿ ನೂರಿಯನು ತಾತ ಗಿಡದ ಗಿಡದ ದಿನ್ನ ಕದೇ ತಕ ತಲೆ ಗಿಣದಿ ಇದು ಮುಕ್ತಾಯ ಅದಕ್ಕೆ ಅದಕ್ಕೆ ಬಿಡ್ತೀನಿ ಅಲ್ಲ ಯಾಕಂದ್ರೆ ಇದು ಹೆಚ್ಚಾಗಿ ಗಾಢವಾದ ಶೋಕವನ್ನು ಹೇಳಲಿಕ್ಕೆ ಇರುವಂಥ ತಾಳ ನಿಧಾನದಲ್ಲಿ ಹೇಳ್ತಾರೆ ನಾನು ಸ್ವಲ್ಪ ತ್ವರಿತದಲ್ಲಿ ವೇಗದಲ್ಲಿ ಹೇಳಿದೆ ನಾನು ಇದು ನಿಧಾನವಾಗಿ ಅದನ್ನು ಬಿಡಿಸಿ ಹೇಳಬಹುದು ಚೌ ಜಂಪೆ ಆಯಿತು ಇನ್ನು ತೆಂಗುಚಟ್ಟಿಗೆ ವಿಶಿಷ್ಟವಾದಂಥ ಚೌತಾಳ ಅಂತನ್ನುವಂಥ ತಾಳ ಬಡಗುತಿಟ್ಟಿನಲ್ಲಿ ಚೌತಾಳ ಅಂತ ಹೇಳಿದರೆ ಇಮ್ಮಡಿ ತ್ವರಿತವಾಗಿ ನಡೆಸಿದ್ರೆ ಚೌತಾಳ ಅಂತ ಹೇಳೋದು ಏಕತಾಳ ಅಂತ ತೆಂಕುತಿಟ್ಟಿನಲ್ಲಿ ಚೌತಾಳ ಅಂದರೆ ಆದಿತಾಳ ವಿಲೋಮದಲ್ಲಿ ನಡೆಸೋದು ತಾಮ್ ತಾಮ್ ದಿಂದ ತಾಮ್ ದಿಂದ ತಾಮ್ ತದ್ದಿನ್ನ ತಾಮ್ ತಾಮ್ ದಿಂದ ತಾಮ್ ದಿಂದ ತಾಮ್ ತದ್ದಿನ್ನ ತಾಮ್ ತಾಮ್ ದಿಂದ ತಾಮ್ ದಿಂದ ತಾಮ್ ಕದ್ದಿನ್ನ ತಾಮ್ ತಾಮ್ ದಿಂದ ತಾಮ್ ದಿಂದ ತಾಮ್ ಕದ್ದಿನ್ನ ಇದು ಚೌತಾಳ ನಡೆಯುವ ಕ್ರಮ ಇದು ಬಹಳ ವಿಳಂಬದಲ್ಲಿ ನಡೀಬೇಕು ನಾನು ಸ್ವಲ್ಪ ಬೇಗ ಹೇಳಿದೆ ಒಂದು ಅದಕ್ಕೆ ಉದಾಹರಣೆ ಕೊಡಿದ್ರೆ ಇದಕ್ಕೆ ಉದಾಹರಣೆ ಸಹಜವೇ ನೋಡಿ ಕೇಳ್ದು ಬಹುದೇ ಸಹಜರ ಕಡು ಹೂವೇ ಕಡ ನಾ ಪೂಸಿಯೇ